ಇದು ಸಿ ಸಮುದಾಯಕ್ಕಾಗಿ ಮಾಡ್ತಿರುವಂತಹ ವಿಡಿಯೋ ಇಂದು ಸುಳ್ಳಿಗೆ ವೇಗ ಹೆಚ್ಚು ಸತ್ಯ ಯಾವತ್ತೂ ನಿಧಾನ ಇದು ಮೋದಿಯ ಸುಳ್ಳುಗಳು ಮತ್ತು ಕಾಂಗ್ರೆಸ್ ಪ್ರಣಾಳಿಕೆ ನಡುವೆ ನಡೆಯುತ್ತಿರುವಂತಹ ಚುನಾವಣೆ ಅಪಪ್ರಚಾರವೇ ಪ್ರಧಾನವಾಗಿರುವ ಚುನಾವಣೆ ಹೀಗಾಗಿ ಒ ಬಿ ಸಿಗಳು ಎಚ್ಚರಗೊಳ್ಳಿ ಎಂದು ಈ ಮೂಲಕ ಕೇಳ್ಕೊಡ್ತಾರೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಯತಿರಾಜ್ ಬ್ಯಾಲಹಳ್ಳಿ ಸಿಗಳಿಗೆ ಮೀಸಲಾತಿಯನ್ನು ನೀಡುವ ಮಂಡಲ ಆಯೋಗ ಬಂತು ಅದರ ವಿರುದ್ಧ ಅಪಪ್ರಚಾರವನ್ನು ಮಾಡಿದ್ದು ಇದೇ ಬಿಜೆಪಿ ಸಂಘ ಪರಿವಾರ ಎಸ್ ಸಿ ಎಸ್ ಟಿಗಳಿಗೆ ಹೆಚ್ಚಿನ ಮೀಸಲಾತಿಯನ್ನು ಕೊಡೋದು ಮಂಡಲ ಆಯೋಗ ಶಿಫಾರಸ್ ಮಾಡಿದೆ ಅಂತ ಸಂಘ ಪರಿವಾರ ಬಿ ಸಿಗಳು ಸರಿಯಾಗಿ ವಿಚಾರ ಮಾಡದೆ ಬೀದಿಗಿಳಿದ್ರು ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಒ ಬಿ ಸಿಗಳು ಆತ್ಮಾವತಿಗಾದರು ಒ ಬಿ ಸಿಗಳಿಗೆ ಮೀಸಲಾತಿ ಕೊಡುವ ಮಂಡಲ್ ಪರವಾಗಿ ಹೋರಾಟ ಮಾಡಿದ್ದು ದಲಿತರು ಸತ್ಯ ತಿಳಿಯುವ ವೇಳೆಗೆ ಕಾಲ ಮಿಂಚುವಾಯಿತು ಮಂಡಲ ಆಯೋಗದ ವಿರುದ್ಧ ಅಪಪ್ರಚಾರ ಮಾಡಿದಂತಹ ಸಂಘ ಪರಿವಾರ ಈಗ ಓ ಬಿ ಸಿಗಳ ಮೀಸಲಾತಿ ಪರ ಮಾತಾಡ್ತಾ ಇರೋದೇ ಒಂದು ರೀತಿಯ ಇಪೋಕ್ರಸಿ ಒ ಬಿ ಸಿಗಳ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕೊಡಲಾಗ್ತಿದೆ ಅಂತ ಸ್ವತಃ ಪ್ರಧಾನಿ ಮೋದಿಯವರೇ ಸುಳ್ಳನ್ನು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಜಾರಿಯಲ್ಲಿರುವಂತಹ ಹಿಂದುಳಿದ ವರ್ಗಗಳ ಮೀಸಲಾತಿಯು ಧರ್ಮದ ಆಧಾರದಲ್ಲಿ ಇಲ್ಲ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಿಕೆಯ ಆಧಾರದಲ್ಲಿ ಒ ಬಿ ಸಿ ಮೀಸಲಾತಿ ಇದೆ ಹೀಗಾಗಿ ಮುಸ್ಲಿಮರು ಒ ಬಿ ಸಿ ಪಟ್ಟಿಯಲ್ಲಿ ಬರ್ತಾರೆ ಇದನ್ನು ನಮ್ಮ ಜನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಮೀಸಲಾತಿ ಮಿತಿ ಶೇಕಡ ಐವತ್ತು ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿಗಳನ್ನು ಸೇರಿ ಮೀಸಲಾತಿ ಮಿತಿ ಶೇಕಡ ಐವತ್ತಿದೆ ಅದನ್ನು ಮೀರಬೇಕಾದರೆ ಅಂದರೆ ಐವತ್ತಕ್ಕಿಂತ ಹೆಚ್ಚಿನ ಮೀಸಲಾತಿಯನ್ನು ಕೊಡಬೇಕಾದ್ರೆ ಅಂಕಿಅಂಶಗಳು ಬೇಕಾಗ್ತವೆ ಆದರೆ ಬಿ ಜೆ ಪಿಯವರು ಜಾತಿಗಣತಿಗೆ ವಿರುದ್ಧವಾಗಿದ್ದಾರೆ ಜಾತಿಗಣತಿ ಆದರೆ ಒ ಬಿ ಸಿಗಳಿಗೆ ಹೆಚ್ಚಿನ ಅನುಕೂಲವಾಗುತ್ತೆ ಹತ್ತು ವರ್ಷ ಅಧಿಕಾರದಲ್ಲಿದ್ದರು ಶೇಕಡ ಐವತ್ತು ಪರ್ಸೆಂಟ್ ಮೀಸಲಾತಿ ಮಿತಿಯನ್ನು ತೆಗೆದುಹಾಕುವ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದಂತಹ ಮೋದಿ ಒಂದೇ ವಾರದಲ್ಲಿ ಮೇಲ್ಜಾತಿಯವರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ನೀಡ್ತಾರೆ ಇ ಡಬ್ಲ್ಯೂ ಎಸ್ ಅಂದರೆ ಕೇವಲ ಮೂರು ಪರ್ಸೆಂಟ್ ಇರುವ ಜನರಿಗೆ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟ ದೇಶ ನಮ್ಮದು ಈ ಥರ ಅನ್ಯಾಯ ಯಾವ ದೇಶದಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲ ಶೇಕಡ ಐವತ್ತೆರಡರಷ್ಟು ಇರುವಂತಹ ಒ ಬಿ ಸಿಗಳಿಗೆ ಅಂದರೆ ಮಂಡಲ ಆಯೋಗ ಐವತ್ತೆರಡರಷ್ಟು ಒ ಬಿ ಸಿಗಳಿದ್ದಾರೆ ಅಂತ ಹೇಳುತ್ತೆ ಅಷ್ಟು ಜನಕ್ಕೆ ವಾಸ್ತವದಲ್ಲಿ ಸಿಕ್ಕಿರುವುದು ಇಪ್ಪತ್ತೇಳು ಪರ್ಸೆಂಟ್ ಮೀಸಲಾತಿ ಅದಕ್ಕೆ ಕೋರ್ಟಿನ ತೀರ್ಪುಗಳು ಕೂಡ ಕಾರಣ ಆಗಿದ್ದಾವೆ ಇಂದ್ರ ಸಹಾನಿ ಕೇಸ್ನಲ್ಲಿ ಐವತ್ತು ಪರ್ಸೆಂಟ್ ಮೀಸಲಾತಿ ಮಿತಿಯನ್ನು ಮೀರಬಾರ್ದು ಅಂತ ಕೊಟ್ಟಿದ್ದು ಒ ಬಿ ಸಿ ಮೀಸಲಾತಿಯ ಹೆಚ್ಚಳಕ್ಕೆ ಹಿನ್ನಡೆ ಆಯಿತು ಈಗ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಮೀಸಲಾತಿ ಮಿತಿಯನ್ನು ಹೆಚ್ಚಿಸುವ ಭರವಸೆಯನ್ನು ನೀಡಿದೆ ಅದಕ್ಕಾಗಿ ಬೇಕಾಗಿರುವಂತಹ ಜಾತಿಗಣತಿಯನ್ನು ಕೂಡ ಮಾಡಲು ನಿರ್ಧರಿಸಿದೆ ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಒ ಬಿ ಸಿಗಳು ಸುಳ್ಳನ್ನು ಹೇಳ್ತಿರುವಂತಹ ಮೋದಿಯವರಿಗೆ ಪಾಠ ಕಲಿಸುವುದು ಸದ್ಯದ ತುರ್ತು ಈ ಮನುಷ್ಯ ಹೇಳ್ತಿರುವುದೆಲ್ಲ ಹಸಿ ಹಸಿ ಸುಳ್ಳುಗಳು ಇದಕ್ಕೆ ಬಲಿಯಾದರೆ ಒ ಬಿ ಸಿಗಳು ತಮ್ಮ ಗುಂಡಿಯನ್ನು ತಾವೇ ತೋಡ್ಕೊಂಡಂತೆ ಅಂತ ಅನಿಸುತ್ತೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ತೆಗೆದು ಓದಬೇಕಾಗಿದೆ ಜನ ನಿಜಕ್ಕೂ ಕಳೆದ ಚುನಾವಣೆಗಿಂತ ಅದ್ಭುತವಾದ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಕೊಟ್ಟಿದೆ ಅದು ಎಷ್ಟು ಜಾರಿ ಮಾಡುತ್ತೆ ಎಷ್ಟು ಜಾರಿ ಮಾಡಲ್ಲ ಎಷ್ಟು ಸಾಧ್ಯ ಅದೆಲ್ಲ ಚರ್ಚೆ ಆಗಬೇಕಾದ ವಿಚಾರ ಆದರೆ ಕಾಂಗ್ರೆಸ್ ಪ್ರಣಾಳಿಕೆಯನ್ನು ಅಪಪ್ರಚಾರ ಮಾಡಿ ಅದರ ವಿರುದ್ಧ ಸುಳ್ಳನ್ನು ಹಬ್ಬಿಸಿ ಮೋದಿಯವರು ಮಾತಾಡ್ತಿರೋ ರೀತಿ ಇದೆಯಲ್ಲ ಅದು ಹೇಸಿಗೆನ ಹುಟ್ಟಿಸುತ್ತೆ ಒ ಬಿ ಸಿಗಳ ಎಚ್ಚರಗೊಳ್ಳಿ ನಿಮಗೆ ಗುಂಡಿ ತೋಡ್ತಿರೋರು ಯಾರೆಂದು ನೀವು ತಿಳಿದುಕೊಳ್ಳಿ ಭವಿಷ್ಯದ ಮೇಲೆ ಮಣ್ಣಾಕೊಳ್ಬೇಡಿ ಈ ವಿಚಾರವನ್ನು ಹೆಚ್ಚು ಜನರಿಗೆ ನೀವು ಶೇರ್ ಮಾಡಬೇಕಾಗಿದೆ ಒ ಬಿ ಸಿ ಮೀಸಲಾತಿ ಕುರಿತು ಬಿ ಜೆ ಪಿ ಹಬ್ಸ್ತಿರುವಂತಹ ಸುಳ್ಳಿನ ಕುರಿತು ಮತ್ತೊಂದು ವಿಡಿಯೋದಲ್ಲಿ ವಿಸ್ತೃತವಾಗಿ ವಿವರಿಸ್ತೇನೆ ಆ ವಿಡಿಯೋನು ಕೂಡ ನೀವು ನೋಡಿ ಸದ್ಯಕ್ಕೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ